ರಾಜ್ಯದ ಬಹುತೇಕ ಕಡೆ ಬರ ತಾಂಡವವಾಡ್ತಾ ಇದ್ದು ಕುಡಿಯುವ ನೀರಿಗಾಗಿ ಜನರು ಪರದಾಟ ನಡೆಸುತ್ತಿದ್ದಾರೆ ಸದ್ಯ ಈ ಗಡಿ ಜಿಲ್ಲೆ ಜನರ ಪಾಡು ಹೇಳುತ್ತಿರದ್ದಾಗಿದೆ ಅಲ್ಲದೆ ಇದೇ ಜಿಲ್ಲೆಯ ಗ್ರಾಮವೊಂದರ ಮಹಿಳೆಯರು ಜೀವದ ಹಂಗು ತೊರೆದು ದೂರದ ಬಾವಿಯಿಂದ ನೀರು ತರುತ್ತಿರುವುದು ಎದೆ ನಡುಗಿಸುವಂತಿದೆ ಹೌದು ಉತ್ತರ ಕರ್ನಾಟಕ ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಗಡಿಯಲ್ಲಿ ಭೀಕರ ಬರ ತಾಂಡವವಾಡುತ್ತಿದೆ ಸದ್ಯ ಬರದ ದೃಶ್ಯಗಳು ಹೇಗಿವೆ ಅಂದರೆ ಮಹಿಳೆಯರು ಜೀವದ ಹಂಗು ತೊರೆದು ನೂರು ಅಡಿಯ ಬಾವಿ ಇಳಿದು ಜೀವ ಜಲಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟಕ್ಕೂ ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗಡಿಭಾಗದ ಕಸನಾಳ ಗ್ರಾಮದಲ್ಲಿ ಅಲ್ಲದೆ ಗ್ರಾಮದಲ್ಲಿ ಸಾವಿರದ ಐನೂರರಿಂದ ಎರಡು ಸಾವಿರ ಜನಸಂಖ್ಯೆ ಇದ್ದು ಇಲ್ಲಿನ ಜನ ನಿತ್ಯ ಕುಡಿಯುವ ನೀರಿಗೆ ಪರದಾಡ್ತಿದ್ದಾರೆ ಜೊತೆಗೆ ಯಾಕ್ರಿ ಟ್ಯಾಂಕರ್ ನೀರು ಬರಲ್ವಾ ಅಂತ ಕೇಳಿದ್ರೆ ಗ್ರಾಮದ ಯುವತಿ ಹೇಳುವುದು ಹೀಗೆ ಇನ್ನು ಮಾಣಕಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಈ ಪುಟ್ಟ ಗ್ರಾಮದಲ್ಲಿ ಸದ್ಯ ಬಾವಿ ಬೋರ್ವೆಲ್ಗಳು ಬತ್ತಿ ಹೋಗಿದ್ದು ಇರುವ ಒಂದು ಬಾವಿಯಲ್ಲೇ ಮೊಳಕಾಲುದ್ದ ನೀರು ಬರುತ್ತೆ ಇದಲ್ಲದೆ ಇಲ್ಲಿರೋ ಸಾವಿರದ ಐನೂರು ಜನರಿಗೂ ಸಹ ಇದೊಂದೇ ಬಾವಿ ಆಧಾರವಾಗಿದ್ದು ನಿತ್ಯ ಮಹಿಳೆಯರು ಮತ್ತು ಮಕ್ಕಳು ಕುಡಿಯುವ ನೀರಿಗೆ ಪರದಾಡ್ತಿದ್ದಾರೆ ಹೀಗಾಗಿ ಇದರ ಬಗ್ಗೆ ನೀವು ಯಾರ ಗಮನಕ್ಕೂ ತಂದಿಲ್ವಾ ಅಂತ ಕೇಳಿದ್ರೆ ಪಂಚಾಯಿತಿಯವರು ಅನುದಾನ ಇಲ್ಲ ನಾವೆಲ್ಲಿಂದ ತರೋದು ನೀರನ್ನು ಅಂತ ಕೇಳ್ತಾರೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಬರ ನಿರ್ವಹಣೆಗೆ ಎಲ್ಲ ರೀತಿಯಿಂದ ನಾವು ಸಜ್ಜಾಗಿದ್ದೇವೆ ಅಂತ ಹೇಳ್ತಿದ್ರೆ ಇತ್ತ ಗ್ರಾಮಸ್ಥರು ಮಾತ್ರ ಕುಡಿಯೋಕೆ ನೀರು ಕೇಳಿದ್ರೆ ನೀರು ಕೊಡೋಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಪಂಚಾಯಿತಿ ಅವರು ಹೇಳ್ತಿದ್ದಾರಂತೆ ಈ ಪರಿಣಾಮ ಬಿಡುಗಡೆಯಾದ ಹಣ ಎಲ್ಲಿ ಹೋಗ್ತಿದೆಯೋ ಗೊತ್ತಾಗ್ತಿಲ್ಲ ಹೀಗಾಗಿ ಇನ್ನಾದರೂ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಎಚ್ಚೆತ್ತು ಅಟ್ಲೀಸ್ಟ್ ಟ್ಯಾಂಕರ್ ನೀರು ಕೊಡ್ತಾವ ಇಲ್ಲ ನೂರು ಅಡಿ ಇರುವ ಬಾವಿಯಲ್ಲಿ ಇಳಿದು ನೀರು ತರುವಾಗ ಆಗಬಹುದಾದ ಅನಾಹುತಕ್ಕೆ ಕಾರಣವಾಗ್ತಾವ ಅನ್ನೋದನ್ನ ಕಾದ್ ನೋಡಬೇಕು ಭೀಮಸೇನ್ ಕಾಂಬ್ಳೆ ಸಮಗ್ರ ಸುದ್ದಿ ಚಿಕ್ಕೋಡಿ